ಸವಾಲ್. ನಾನು ವಿಜಯ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನ್ನ ಅವರ ಭೇಟಿ 13 ವರ್ಷದಿಂದಲೇ ಇತ್ತು. ನನ್ನ ಸಿನಿಮಾ ಅಷ್ಟರ ಸಾರಥಿ ಆದ ನಂತರ, ಬ್ಲಾಕ್ ಬಸ್ಟರ್ ಹಿಟ್ ಆದ ನಂತರ ವಿಜಯ್ ಸರ್ ಜೊತೆಯಲ್ಲಿ ಮಾಡಿ, ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಬೇಕಂತ ಹೋಗಿದ್ರಿ, ಕಾರಣಾಂತರದಿಂದ ಆಗಲಿಲ್ಲ. ಈ 12 ವರ್ಷದಿಂದಲೇ ನಾವು ಅವರು ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕು, ಆಗಲಿಲ್ಲ. ಅದಾದ ನಂತರ ಸುಮಾರು 2-3 ಕುರುಮ ಅವ್ರ ಜೊತೆಯಲ್ಲಿ ಮಾಡಬೇಕಿತ್ತು, ಮುರುಳಿ ಸರ್ ಜೊತೆಯಲ್ಲೂ ಮಾಡಬೇಕಿತ್ತು, ಅದು ಆಗಲಿಲ್ಲ. ಆಮೇಲೆ ಸುಮಾರು ಜನ, ಎಷ್ಟೋ ಜನ ಕಥೆಗಳು ಹೇಳ್ಕೊಂಬಂದರು, ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಅಂತ. ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳಂತ ಒಂದು ಇದ್ದಿದ್ದು ಸಿಗ್ತಿರಲಿಲ್ಲ. ನಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಊರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ, ಅಣ್ಣ ಹಿಂಗೆ ಜಡೆ ಸರ್ ಅಂತ ಹೇಳಿ ಕಾಟೇರ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ, ತುಂಬ ಹಂಬಲ್ ವ್ಯಕ್ತಿ, ನೋಡಿ ಅಣ್ಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮ ಊರು ಹುಡುಗ, ನನ್ನ ಆತ್ಮೀಯ, ಕಳಿಸ್ಕೊಟ್ಟು ಬಂದಾಗ ಅವ್ರನ್ನ ನೋಡಿದಾಗ ನಾನು ಅವ್ರ ಡೈರೆಕ್ಟರ್ ಅನ್ನೋ ಥರ ಭಾವನೆ ಇಲ್ಲ. ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು, ಅವೊಂದು ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು, ರಾಕ್ಲೈನ್ ಅವರಿರ್ಬೋದು, ಎಲ್ಲರ ಬಗ್ಗೆ ನೋಗೊಳ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ರು ಇದ್ದಾರೆ ಮೇನ್ ಸೂತ್ರಧಾರರು, ಇವರಿಂದಲೇ ಈ ಸಿನಿಮಾ ಅಂತೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗೋಯ್ತು. ಬಂದು ಹೇಳಿದಿಷ್ಟೇ ಸರ್, ಸುಮಾರು ವರ್ಷದಿಂದ, 1.5 ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್. ನಮಗೆ ಅಲ್ರೆ ಅವರೇ ಎಲ್ಲ, ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಎಲ್ಲರೂ ಕಾಂಬಿನೇಷನ್ನು ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಅವ್ರದ್ದು ಈಗಾಗಲೇ ಮುಗಿ ಒಂದು ಭೀಮ ತಮಗೆಲ್ಲರಿಗೂ ಗೊತ್ತಿದೆ, ಕೊನೆದೇನೆ ರಿಲೀಸ್ ಡೇಟಲ್ಲಿದೆ, ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಲೇಟಾಗುತ್ತೆ ಅಂತ ಹೇಳಿದಕ್ಕೋಸ್ಕರ ಜಡೇ ಸರ್ ಹೇಳಿದ್ರಂತೆ, ನೀವು ಯಾರನ್ನಾದರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಂದೇನು ಅಭ್ಯರ್ಥಿ ಇಲ್ಲ. ಆಗ ನನಗೆ ಜಡೇ ಸರ್ ಅವ್ರು ಬಂದು ಕೇಳಿದ್ರು. ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು, ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳಬಾರ್ದು, ಅದನ್ನು ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ. ಸರ್ ನಂದು ಋಣ ಇದೆ ಸರ್, ಯಾವತ್ತೂ ಮಾಡಬೇಕಾಯ್ತು, ಅವರು ನಾನು ನಮ್ಮ ಬ್ಯಾನರಲ್ಲೇ ಅಂತ ಹೇಳಿ ಹೇಳಿದೆ. ವಿಜಯ್ ಸರ್ ಹೋಗಿ ಹೇಳಿದ್ರಂತೆ, ತುಂಬ ಖುಷಿಪಟ್ಟು ಅವ್ರನ್ನು, ನನಗೂ ತುಂಬ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ, ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಿದೆ, ತಮಗೆಲ್ಲರಿಗೂ ಗೊತ್ತಿರಬೇಕು, ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ, ಆಕಸ್ಮಿಕವಾಗಿ ಬಂದಿದ್ದು ಅದನ್ನು, ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು. ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ, ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕೂತ್ಕೊಂಡು ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ಅರ್ಶೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ, ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳಿದಿದ್ದೀವಿ ಸರ್. ದಯವಿಟ್ಟು ತಮ್ಮೆಲ್ರಿಗೂ ಮತ್ತೊಮ್ಮೆ ಹೇಳ್ತೀರಿ, ತಮ್ಮೆಲ್ಲರ ಸಹಕಾರ ಕೊಡಬೇಕು. ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ, ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ, ಅವರ ಬರಹದಲ್ಲೇ ಇರ್ತದೆ. ಅದೇ ರೀತಿ ನಮ್ಮ ಸ್ವಾಮಿ ಅವರು, ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಮ್ಯಾನೇಜರ್ ನರಸಿಂಹ ಅವರು, ಆಮೇಲೆ ರಿತನ್ಯ ವಿಜಯ್, ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟನೆ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಅವರು ಹೀರೋ ಆಗಿ ಈ ಮಟ್ಟ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ. ಏಕ್ದಮ್ ನಾನು ಹೀರೋಯಿನ್ ಮಾಡೋದಕ್ಕಿಂತ ನನ್ನ ಮಗಳು ಪರ್ಫಾರ್ಮೆನ್ಸ್ ನೋಡಲಿ, ಅವ್ರ ಡೆಡಿಕೇಶನ್ ನೋಡಿ, ಚೆನ್ನಾಗಿ ತೀರ್ಮಾನ ಮಾಡಲಿ, ಪ್ರೊಡ್ಯೂಸರ್ ಅವ್ರಾಗ ಅವ್ರು ಬಂದು ಕೇಳಬೇಕು, ನಾವು ಕೇಳಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ರಿತನ್ನ ವಿಜಯನ್ ಅವರ ಈ ಒಂದು ಪಾತ್ರಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಇದೆ ಶಶಿ ಪರ್ಫಾರ್ಮರ್ ಅವ್ರನ್ನ ಕನ್ನಡನ ಇನ್ನೊಬ್ಬ ಇದಕ್ಕೆ ಹಾಕೋತೀನ ಸರ್ ಅಂತ ಹೇಳಿದ್ರು. ಈಗ ಅವರು ಹೋಗಿದ್ದಾರೆ. ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತಾರೆ. ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ. ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ತಮ್ಮನ್ನುದ್ದೇಶಿಸಿ ವಿಜಯ್ ಅವರು ಮಾತಾಡ್ತಾರೆ. ವಿಜಯ್ ಸರ್, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.